ನಮಸ್ತೆ ಎಲ್ರಿಗೂ. ಸಾಮಾನ್ಯವಾಗಿ ಮನೆಗಳಲ್ಲಿ ಯಾವಾಗಲೂ ಒಂದು ಜಗಳ ಬರೋದಿದೆ, ಗಂಡ ಹೆಂಡತಿ ಮಧ್ಯೆ ಅಥವಾ ಅಪ್ಪ ಮಗಳ ಮಧ್ಯೆ, ಅಪ್ಪ ಮಗನ ಮಧ್ಯೆ ಅಥವಾ ಅಣ್ಣ ತಂಗಿ ಮಧ್ಯೆ ಏನಾದರೂ ಒಂದು ಮಾತಿಗೆ ಜಗಳ ಬಂದೇ ಬರುತ್ತೆ. ಏನು ಬರ್ತಾರೆ, ನಿಂಗೆ ಮೊದಲೇ ಹೇಳೋಕ್ಕಾಗಲ್ವಾ ಅಂತ ಯಾವಾಗಲೂ ಫಸ್ಟ್ ಜಗಳ ಸ್ಟಾರ್ಟ್ ಆಗೋದು. ಹಿಂಗೆ ಇಬ್ಬರು ಸ್ನೇಹಿತರು ಇರ್ತಾರೆ ಅಂತ ಇಟ್ಕೊಳ್ಳಿ. ಒಬ್ಬ ಸ್ನೇಹಿತ ಏನೋ ಕೆಲಸ ಹೇಳಿರ್ತಾನೆ, ಆವಾಗ ಇನ್ನೊಬ್ಬನಿಗದು ಮಾಡೋಕ್ಕಾಗಲ್ಲ. ಇಬ್ಬರು ಆತ್ಮೀಯ ಸ್ನೇಹಿತರು, ಅರ್ಜೆಂಟಲ್ಲಿ ಇವನು ಹೇಳಿರ್ತಾನೆ, ಅವನಿಗೆ ಮಾಡೋಕ್ಕಾಗಲ್ಲ ಯಾಕಂದರೆ ಅವನಿಗೂ ಬೇರೆ ಕೆಲಸ ಇರುತ್ತೆ. ಆಗ ಆಗಲಿಲ್ಲ ಕಣೋ ಕೆಲಸ ಅಂತ ಇವನು ಬಂದು ಹೇಳಿದಾಗ ಆ ಕೆಲಸ ಹೇಳಿದವನು ಬೇಜಾರು ಮಾಡ್ಕೊತಾನೆ. ಆಗ ಇವನು ಬೇಜಾರು ನೋಡಿಬಿಟ್ಟು ಅವನು ಕೂಡ ಸ್ವಲ್ಪ ಕೋಪದಿಂದನೇ ಹೇಳ್ತಾನೆ, ಏನು ಗೊತ್ತಾ, ಮೊದಲೇ ಹೇಳಿ ಸಹಾಯಕ್ಕೆ ಏನಾಗಿತ್ತು ಮರೆ ನಿನಗೆ ಅಂತ ಹೇಳಿ ಬೈಯುವಾಗ ಆ ಇಬ್ಬರು ಸ್ನೇಹಿತರ ಮಧ್ಯೆ ಎಂಥ ಮಿತ್ರತ್ವ ಇದೆ ಅಂತ ನೋಡಿ ಅವಾಗ. ಅಲ್ವಾ, ಮೊದಲೇ ಹೇಳಿ ಸಹಾಯಕ್ಕೆ ಏನಾಗಿತ್ತು ಅನ್ನುವಾಗ ಸಾಯಬೇಕು ಅಂತ ಯಾರೂ ಹೇಳಲ್ಲ. ಅಂದರೆ ನನಗೊಂಚೂರು ಸಮಯಾವಕಾಶ ಕೊಟ್ಟಿದ್ರೆ ಅಂತ ಅದರ ಅಭಿಪ್ರಾಯ. ಆದರೆ ನಮಗೆ ಜೀವನದ ಒಂದು ರಭಸದಲ್ಲಿ ನಮ್ಗೆ ಆ ಅವಕಾಶಗಳೇ ಬಂದಿರಲ್ಲ ಇವತ್ತಿನ ಕಾಲದಲ್ಲಿ. ಅದರಿಂದ ಆ ಕ್ಷಣಕ್ಕೆ ಕೆಲಸ ಆಗಬೇಕು ಅನ್ನೋ ಉಮೇದು ಇರೋದ್ರಿಂದ ಈ ಬೈಗಳ ಸಹಜವಾಗೇ ಇರುತ್ತೆ. ಮೊದಲೇ ಹೇಳೋಕ್ಕಾಗಲ್ವಾ ಅಂತ ಮನೆಗಳಲ್ಲೂ ಕೂಡ ಜಗಳ ಇದ್ದೇ ಇರುತ್ತೆ. ಏನಾದರೂ ಸಾಮಗ್ರಿ ಖಾಲಿಯಾಗುತ್ತೆ, ಆವಾಗ ಮನೆಯೊಡತಿ ಹೇಳ್ತಾರೆ, ಅಕ್ಕಿ ಖಾಲಿಯಾಗಿದೆ ಕಣ್ರಿ, ಬೇಳೆ ಖಾಲಿಯಾಗಿದೆ, ಉಪ್ಪು ಖಾಲಿಯಾಗಿದೆ, ಇವತ್ತು ಮಾರ್ಕೆಟಿಗೆ ಹೋಗಿ ತನ್ನಿ ಬರುವಾಗ ಜೊತೆಯಲ್ಲಿ ಅಂತ ಹೇಳ್ತಾರೆ. ಆಫೀಸಿಗೆ ಹೆಂಗೋ ಹೋಗ್ತಿರಲ್ಲ ಅಂತ. ಆವಾಗ ಯಜಮಾನ್ರು ಅದೆಲ್ಲ ಆಗಲ್ಲ, ನೀವು ಮೊದಲೇ ಹೇಳೋಕ್ಕೆ ಏನಾಗಿತ್ತು ಅಂತಾರೆ. ಪಾಪ ಆ ಮನೆಯೊಡತಿ ಎಷ್ಟು ಪೆಚ್ಚಾಗ್ತಾರೋ ಏನೋ, ಅವರಿಗೂ ಅವ್ರದ್ದೇ ಆದ ಜವಾಬ್ದಾರಿ ಇರುತ್ತಲ್ಲ. ಇದು ಯಜಮಾನ್ರಿಗೆ ಅರ್ಥ ಆಗಲ್ಲ. ಈ ಮೊದಲೇ ಹೇಳೋಕ್ಕಾಗಲ್ವಾ ಅನ್ನುವಾಗ ಒಂದು ಯೋಚನೆ ಮಾಡೋಣ ನಾವು. ಮೊದಲೇ ಹೇಳೋಕ್ಕಾಗಲ್ವಾ ಅಂತ ನಾವು ಸಾವಿಗೇನಾದ್ರು ಹೇಳೋಕ್ಕಾಗುತ್ತಾ? ನಮ್ಮ ಸ್ನೇಹಿತರು ಅಥವಾ ಆತ್ಮೀಯರು ಏನೋ ಅಪಘಾತವಾಗಿ ಸತ್ತೋಗಿ ಮಲಗಿರುವಾಗ ನಾವು ಅವ್ರ ಮುಂದೆ ನಿಂತ್ಕೊಂಡು ಸಾವಿಗೆ ಬಯಕ್ಕಾಗುತ್ತಾ, ಮೊದಲೇ ಹೇಳಿ ಬರೋಕ್ಕಾಗಲ್ವ ನಿನಗೆ ಅಂತ ಸಾವಿಗೆ ಬಯಕ್ಕಾಗುತ್ತಾ? ಇಲ್ಲ ತಾನೆ. ಅದನ್ನು ಆಮೇಲೆ ಈ ಪರೀಕ್ಷೆಗಳಲ್ಲಿ ಹುಡುಗರು ಮೊದಲೇ ಹೆದರಿರ್ತಾರೆ ಪರೀಕ್ಷೆಗಳನ್ನು ಎದುರಿಸುವಾಗ. ಆವಾಗ ಅವರು ಇಷ್ಟಪಡೋದು ಗೊತ್ತಾ, ಕ್ವಶನ್ ಪೇಪರ್ ಮೊದಲೇ ಗೊತ್ತಾಗಿದ್ರೆ ಎಷ್ಟು ಚೆನ್ನಾಗಿತ್ತು ಅಂತ ಹುಡುಗನೂ ಹುಡುಗಿನೂ ಇಷ್ಟಪಡ್ತಾರೆ. ಹೌದಾ? ಆಮೇಲೆ ಬರ್ತ್ಡೇ ಪಾರ್ಟಿಗೆ ಅಪ್ಪ ಏನು ಕೊಡಿಸ್ಬೋದು ಅಂತ ಮಗಳು ಕನಸು ಕಂಡಿರ್ತಾಳೆ, ಅದು ಮೊದಲೇ ಗೊತ್ತಾಗಿದ್ರೆ ಇನ್ನೂ ಎಷ್ಟು ಚೆನ್ನಾಗಿರೋದು ಅಂತ ಅವಳು ಹೇಳ್ಕೊಂಡಿರ್ತಾಳೆ. ಮಗನು ಕೂಡ ಹಾಗೆ ಹೇಳ್ಕೊಂಡಿರ್ತಾನೆ, ಅಮ್ಮ ಏನು ಗಿಫ್ಟ್ ಕೊಡ್ಬೋದು ನಂಗೆ ಮೊದಲೇ ಗೊತ್ತಾಗಿದೆ ಎಷ್ಟು ಚೆನ್ನಾಗಿರೋದು ಅಂತ. ಆದರೆ ಜೀವನದ ಕುತೂಹಲ ಉಳಿಬೇಕು ಅಂತ ಹೇಳಿ ಮಕ್ಕಳಿಗೆ ಕಾತರತೆ ಹೆಚ್ಚಬೇಕು ಅಂತ ಹೇಳಿ, ನಿರೀಕ್ಷೆ ಹೆಚ್ಚಬೇಕು ಅಂತ ಅಪ್ಪ ಅಮ್ಮ ಅದನ್ನ ಗುಪ್ತವಾಗಿ ಇಟ್ಟಿರ್ತಾರೆ. ಹೀಗೆ ಜೀವನದಲ್ಲಿ ಈ ಹೊಂದಾಣಿಕೆ ಅಂತ ಇರುತ್ತಲ್ಲ, ಪರಸ್ಪರ ಏನಪ್ಪ ಅಂದರೆ ಆನಂದ ಕೊಡುವಂಥ ಹೊಂದಾಣಿಕೆ ಇರುತ್ತಲ್ಲ, ಒಬ್ರಿಗೊಬ್ರು ಕೊಡುವುದು ತೆಗೆದುಕೊಳ್ಳುವುದು ಈ ಮೊದಲೇ ಹೇಳಿದಕ್ಕಾಗಲ್ವಾ ಅಂತ ಅನ್ನೋ ಮಾತಲ್ಲಿ, ಆಮೇಲೆ ಖಾಲಿಯಾದಾಗ ತಕ್ಷಣ ಹೇಳುವಂಥ ಮಾತುಗಳಲ್ಲಿ ಕಂಡುಬರುತ್ತೆ. ಕೆಲವರು ಮೊದಲೇ ಹೇಳೋಕ್ಕಾಗಲ್ಲ, ಖಾಲಿಯಾದಾಗ ತಕ್ಷಣ ಹೇಳಿಬಿಡ್ತಾರೆ, ಆವಾಗಲೂ ಸಿಟ್ಟು ಬರುತ್ತೆ. ಹೌದಾ? ಅದು ನಾನು ಮೊದಲೇ ಹೇಳಿದೆ. ಈಗ ಮೊದಲು ಹೇಳಿದ್ರೂ ಕಷ್ಟ, ಖಾಲಿಯಾದಾಗ ಹೇಳಿದ್ರೂ ಕಷ್ಟ, ಹಾಗಾದರೆ ಇದರ ಎರಡರ ನಡುವೆ ಏನಾದರೂ ಒಂದು ಸಾಧ್ಯತೆ ಇದೆಯಾ? ಯಾಕಂದರೆ ಬೇಂದ್ರೆ ಅವರು ಹೇಳೋದು ಈ ಹೊಂದಾಣಿಕೆಯ ಬಗ್ಗೆನೇ. ಈ ಹೊಂದಾಣಿಕೆ ಇವತ್ತಿನ ಕಾಲದಲ್ಲಿ ತುಂಬ ಸೂಕ್ತವಾಗಿದೆ. ಸಾಲ ಸೌಲಭ್ಯ ಇದೆ, ಕ್ರೆಡಿಟ್ ಕಾರ್ಡ್ ಸೌಲಭ್ಯ ಇದೆ, ಆಮೇಲೆ ಆನ್ಲೈನ್ ಮಾರಾಟ ಜಾಲ ವ್ಯವಸ್ಥೆ ಇದೆ. ಗಂಡ ಹೆಂಡತಿ ಇಬ್ಬರು ಬೇರೆ ಬೇರೆ ಕೆಲಸಗಳಿಗೆ ಬೇರೆ ಬೇರೆ ಟೈಮಲ್ಲಿ ಹೋಗೋದ್ರಿಂದ 15 ದಿನ 15 ದಿನ ಅಂತ ಹಂಚ್ಕೊಂಡಿರ್ತಾರೆ. ಇವಾಗ ಹಳ್ಳಿ ಮನೆಯಲ್ಲೂ ಈ ಪದ್ಧತಿಗಳು ಬಂದಿದೆ, ಎಲ್ಲ ಕಾಲಘಟ್ಟದಲ್ಲಿ ಬದಲಾಗಿದೆ. 15 ದಿನ ಅಡುಗೆ ಮನೆಯ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವ ಮನೆಯಲ್ಲಿ ಯಾರೇ ಆದರೂ ಇಬ್ಬರಿಗೂ ಗೊತ್ತಿರುತ್ತೆ, ಗಂಡ ಆಗಲಿ ಹೆಂಡತಿ ಆಗಲಿ ಯಾರೇ ಆಗಲಿ. ಆಗ ಅವರು ಏನು ಮೊದಲು ಹೇಳದೆ ಆಮೇಲೆ ಖಾಲಿಯಾದ ತಕ್ಷಣವೂ ಹೇಳದೆ ಆನ್ಲೈನಲ್ಲಿ ಯಾವುದು ಖಾಲಿಯಾಗುತ್ತೆ ಅಂತ ಮೊದಲೇ ಅಂದಾಜಿರುತ್ತಲ್ಲ, ಆವಾಗ ಅವರು ಆನ್ಲೈನಲ್ಲಿ ಇಬ್ಬರು ತರಿಸಿ ತುಂಬಿ ಇಟ್ಟುಬಿಟ್ರೆ ಅದು ಖಾಲಿಯಾಗುವುದು ಇಲ್ಲ, ಮೊದಲಿಗೆ ಹೇಳೋದು ಬೇಡ, ಕೊನೆಗೆ ಹೇಳೋದು ಬೇಡ. ಅಲ್ವಾ? ಸರಸ ಜನನ ವಿರಸಮರಣ
ಸಮರಸವೇ ಜೀವನ ಅಂತ ಹೇಳಿ ಬೇಂದ್ರೆಯವರು ಈ ಹೊಂದಾಣಿಕೆಗೆ ಹೇಳಿರೋದೇನು. ಅದಕ್ಕೆ ಇದನ್ನೆಲ್ಲ ಯೋಚನೆ ಮಾಡಿ ನಾವು ಜೀವನದಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ನೆಡಿದ್ರೆ ಬಹುಶಃ ಎಲ್ಲ ಕಡೆ ಸಮಾಧಾನ ಇರುತ್ತೆ ಅಂತ ನಮ್ಮ ಗುರುಗಳು ಯಾವಾಗಲೂ ಹೇಳ್ತಿದ್ರು. ಲೈಫ್ ಈಸ್ ನಥಿಂಗ್ ಬಟ್ ಅಡ್ಜಸ್ಟ್ಮೆಂಟ್ ಕಂಟ್ರೋ ಅಂತ ಜೋಸೆಫ್ ಇಮ್ಯಾನ್ಯುಯಲ್ ಸರ್ ಹೇಳ್ತಿದ್ರು. ಏನೇ ಆಗಲಿ, ಈ ಮೊದಲು ಹೇಳುವುದು, ಆಮೇಲೆ ಖಾಲಿಯಾದ ದಿನ ಹೇಳುವುದು, ಖಾಲಿಯಾಗುವುದಕ್ಕಿಂತ ಮೊದಲು ಹೇಳುವುದು, ಇದರ ಮಧ್ಯೆ ನಮ್ಮ ಹೊಂದಾಣಿಕೆ, ಸೂಕ್ಷ್ಮವಾದ ಹೊಂದಾಣಿಕೆ ಏನಿದೆ ಅದನ್ನೆಲ್ಲರೂ ಜೀವನದಲ್ಲಿ ಬಹುಶಃ ಎಲ್ಲ ವಿಷಯಗಳಲ್ಲೂ ಅಳವಡಿಸಿಕೊಂಡ್ರೆ ನಮಗೆ ಮನಸ್ಸಿಗೆ ಸಮಾಧಾನ ಬರುತ್ತೆ ಅಂತ ಅನ್ಕೊಳ್ಬೋದು. ಯಾಕಂದರೆ ಕತ್ಲಾಯಕ್ಕಿಂತ ಮುಂಚೆ ಬಾರೋ ಅಂತ ಹೇಳುವಾಗ ಗೊತ್ತಿದೆಯಲ್ಲ ಅದರಲ್ಲಿ ಎಷ್ಟು ಕಾಳಜಿ ಇದೆ ಅಂತ. ಅದಕ್ಕೆ ಈ ಥರ ಎಲ್ಲ ಹೊಂದಾಣಿಕೆಯನ್ನು, ನಿರೀಕ್ಷೆಯನ್ನು ಮೊದಲೇ ಮನಸ್ಸಲ್ಲಿಟ್ಟುಕೊಂಡು ಇನ್ನೊಬ್ಬರಿಗೆ ನಾವು ಹೇಗೆ ಸಮಾಧಾನ ಕೊಡಬಹುದು ಈ ಮಧ್ಯಮ ಮಾರ್ಗದಿಂದ ಅಂತ ಈ ಮಾತಿಂದ ಅರ್ಥ ಆಗುತ್ತೆ. ಬಾಕಿ ವಿಷಯ ಎಲ್ಲ ನಾಳೆ ಮಾತಾಡೋಣ. ನಮಸ್ತೆ.